ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ರಾಜ್ಯದ ಎಲ್ಲ ಬಿಪಿಎಲ್, ಎಪಿಎಲ್, ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರುವಂತಹ ಸಾರ್ವಜನಿಕರಿಗೆ ಮುಖ್ಯ ಮಾಹಿತಿಯನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಿದೆ. ಹೌದು, ಎಲ್ಲ ರೇಷನ್ ಕಾರ್ಡುದಾರರಿಗೆ ಈ ಕೆಲಸವನ್ನ ತಪ್ಪದೇ ಮಾಡಲೇಬೇಕು. ಇಲ್ಲದಿದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಲಿದೆ ಹಾಗೂ ನಿಮಗೆ ಆಹಾರ ಸಾಮಗ್ರಿಗಳನ್ನ ವಿತರಣೆ ಮಾಡಲಾಗುವುದಿಲ್ಲ. ಉದ್ಯೋಗ ನಿಮಿತ್ತ ಹೊರ ಜಿಲ್ಲೆ ಅಥವಾ ಹೊರ ತಾಲೂಕು, ಹೊರ ರಾಜ್ಯಕ್ಕೆ ವಲಸೆ ಹೋದವರು ತಪ್ಪದೇ ಕೆಲಸವನ್ನ ಮಾಡಲೇಬೇಕು. ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಪೋರ್ಟಬಿಲಿಟಿ ಅಡಿಯಲ್ಲಿ ಆಹಾರ ಧಾನ್ಯವನ್ನು ಪಡೆಯಲಿಕ್ಕೆ ನಿಮ್ಮ ಈ ಕೆವೈಸಿ ಕಡ್ಡಾಯವಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಈ ತಿಂಗಳ 30ನೇ ತಾರೀಕು ಕೊನೆಯ ದಿನಾಂಕ ಆಗಿದ್ದು ನಿಮ್ಮ ಕುಟುಂಬ ಸಮೇತ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮ್ಮ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸುವ ಮೂಲಕ ಈ ಕೆವೈಸಿಯನ್ನ ಮಾಡಿಸಿಕೊಳ್ಳಿ ಎಂದು ಆಹಾರ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ಹೌದು, ಯಾರು ಈ ಕೆವೈಸಿಯನ್ನ ಮಾಡಿಸಿಕೊಳ್ಳುತ್ತಾರೆ, ದೃಢೀಕರಿಸಿದರೆ ಇನ್ನು ಮುಂದೆ ಅಂತವರಿಗೆ ಮಾತ್ರ ಆಹಾರ ಧಾನ್ಯ ಸಿಗಲಿದ್ದು, ಯಾರು ಈ ಕೆವೈಸಿ ಮಾಡಿಸುವುದಿಲ್ಲ ಅಂತವರಿಗೆ ರೇಷನ್ ಕಾರ್ಡ್ ಬಂದಾಗುವ ಸಾಧ್ಯತೆ ಇದೆ ಎಂದು ಇದೀಗ ಮಾಹಿತಿ ಲಭ್ಯವಾಗಿದೆ. ಅದಕ್ಕಾಗಿ ಈ ವಿಡಿಯೋವನ್ನು ಎಲ್ಲ ರೇಷನ್ ಕಾರ್ಡ್ದಾರರಿಗೆ ತಪ್ಪದೇ ಶೇರ್ ಮಾಡಿ.